ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೊಂದು ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರೋಂಥ ಸ್ವೀಟ್ ಮಾಡೋದು ಹೇಗೆ ಅಂತ ನಿಮ್ಗೆ ತೋರಿಸ್ತೀನಿ ಬೇಕ್ರಿಯಲ್ಲಿ ಸಿಗೋ ಥರನೇ ಆಗುತ್ತೆ ಇವಾಗ ಇದಕ್ಕೆ ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ಕಡಲೆ ಹಿಟ್ಟು ಒಂದು ಕಪ್ಪು ತೆಂಗಿನ ತುರಿ ಒಂದು ಕಪ್ಪು ಹಾಲು ಒಂದು ಕಪ್ಪು ತುಪ್ಪ ಒಂದು ಕಪ್ಪು ಸಕ್ಕರೆ ಮೂರು ಕಪ್ ಆದರೆ ಎರಡೂವರೆ ಕಪ್ ಸಾಕಾಗತ್ತೆ ಇಲ್ಲಾಂದರೆ ಜಾಸ್ತಿ ಆಗುತ್ತೆ ಮತ್ತು ಏಲಕ್ಕಿ ಮತ್ತು ಕೇಸರಿ ದಳ ಸಕ್ಕರೆ ಯಾಕಂತ ಹೇಳಿದರೆ ಫ ಅಷ್ಟು ಹಾಕಿದರೆ ಜಾಸ್ತಿ ಆಗುತ್ತೆ ಈಗ ಕಡಲೆ ಹಿಟ್ಟನ್ನ ಚೆನ್ನಾಗಿ ಅರೋಮ ಬರೋರಿಗೆ ಹುರ್ಕೊಂಡಿದ್ದೀನಿ ಹುರ್ಕೊಂಡು ಗ್ಯಾಸ್ ಆಫ್ ಮಾಡಿ ಹೊರಗಡೆ ಇಟ್ಟಿದ್ದೀನಿ ತಣ್ಣಗಾದ್ಮೇಲೆ ಕಡಲೆ ಹಿಟ್ಟು ಹುರ್ಕೊಂಡು ಪರಿಮಳ ಬರೋರ್ಗೆ ಹುರ್ಕೊಂಡು ಮೇಲೆ ಅದಕ್ಕೆ ಹಾಲು ಹಾಕಿ ಈ ಥರ ಆಡಿಸ್ತಾ ಇರಬೇಕು ಕೈ ಆಡಿಸಿದಾಗ ಅದು ಗಂಟು ಗಂಟು ಆಗಬಾರ್ದು ಗಂಟಿದ್ರೆ ಚೆನ್ನಾಗಿರಲ್ಲ ಹಾಗಾಗಿ ಇರೋ ಥರ ಈ ಥರ ಮಾಡ್ಕೋಬೇಕು ಆಯಿತಾ ಈಗ ತೆಂಗಿನ ತುರಿನ ಇದಕ್ಕೆ ತೆಂಗಿನ ತುರಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಚೆನ್ನಾಗಿರುತ್ತೆ ಹಾಗೆ ಇದು ಯಾರಾದರೂ ಅರ್ಜೆಂಟಾಗಿ ಮನೆಗೆ ಗೆಸ್ಟ್ ಬರ್ತಾರೆ ಅಂತ ಹೇಳಿದಾಗ ಮಾಡೋಕ್ಕೆ ಈಸಿ ಅಂದರೆ ಎಲ್ಲ ಒಂದೊಂದು ಕಪ್ ಹಾಕಿ ಮಿಕ್ಸ್ ಮಾಡ್ಕೊಂಡು ಮಾಡಿದ್ರೆ ಆಯಿತು ಈಸಿಯಾಗಿ ಬೇಗ ಬೇಗ ಮಾಡ್ಬೋದು ಅಂತ ಬಟ್ ಟೈಮ್ ಸ್ವಲ್ಪ ತಗೊಳತ್ತೆ ಬಟ್ ಈಸಿಯಾಗಿ ಮಾಡ್ಬೋದು ಮಾಡ್ಬೋದು ಯಾಕಂತ ಹೇಳಿದರೆ ಹಾಳಾಗೋದು ಅದೆಲ್ಲ ಇಲ್ಲ ಈಗ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನಾನು ಎರಡು ಕಪ್ ಫಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಬಿಕಾಸ್ ಎರಡು ಕಪ್ಪು ಸಾಕಾಗತ್ತೆ ಸೆವೆನ್ ಕಪ್ಪನ್ನೋದ್ರಿಂದ ಮೂರು ಅಂತ ಅದು ಟೇಬಲ್ ಇರೋದು ಬಟ್ ಅದು ಸಾಕಾಗತ್ತೆ ಈಗ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ತೊಗೊಂಡಿರೋ ಕಪ್ಪಲ್ಲಿ ಎಲ್ಲ ನಾನು ಮೆಷರ್ ಮಾಡಿ ಇಟ್ಕೊಂಡಿರೋದು ನಾವು ಸೆವೆನ್ ಕಪ್ಪಿಗೆ ಏಳು ಕಪ್ಪು ಏನೇನು ತೊಗೋತೀವಿ ಅದು ಒಂದೇ ಕಪ್ಪಲ್ಲಿ ಮೆಷರ್ ಮಾಡಬೇಕು ಇಲ್ಲಾಂದರೆ ಚೆನ್ನಾಗಿ ಬರಲ್ಲ ಹಾಗಾಗಿ ಅಂದರೆ ಸ್ವೀಟು ಗಟ್ಟಿಯಾಗಿ ತಳ ಬಿಡುವಾಗ ತೆಗಿಬೇಕು ಈಗ ಕೇಸರಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕೇಸರಿ ದಳ ಅದಕ್ಕೆ ಹಾಕಿದ್ರಾಯಿತು ಇಲ್ಲ ಹಾಲಲ್ಲಿ ಮಿಕ್ಸ್ ಮಾಡಿನೂ ಹಾಕ್ಕೋಬೋದು ನಾನು ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಈ ಥರ ಏನು ಕೈ ಆಡಿಸ್ತಾ ಇರಬೇಕು ಸ್ವೀಟ್ಸ್ ಎಲ್ಲ ಹಾಗೆ ಈಗ ಕ್ಷೀರ ಕೇಸರಿ ಭಾತೆಲ್ಲ ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ ತಳ ಬಿಟ್ಟಾಗ ಕೈ ಗಂಟೆ ಇರುವಾಗ ತೆಗೆಯೋದು ಹಾಗೆ ಇದನ್ನು ತಳ ಬಿಟ್ಟಾಗ ಹಾಕಿರೋ ತುಪ್ಪ ಎಲ್ಲ ತಳ ಬಿಟ್ಟು ಬಂದಾಗ ತೆಗೆಯೋದು ಸ್ವಲ್ಪ ಗಟ್ಟಿ ಗಟ್ಟಿ ಆಗ್ತಾ ಹೋಗುತ್ತೆ ಆವಾಗ ಇದನ್ನು ತಟ್ಟೆಗೆ ಹಾಕಿ ಕಟ್ ಮಾಡ್ಕೊಳ್ಳೋದು ನೋಡಿ ಹೀಗೆ ಮಾಡ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಬರುತ್ತೆ ಇದು ನಾನು ಇದಕ್ಕೆ ಯಾವುದೇ ಕಲರೆಲ್ಲ ಬಳಸಿಲ್ಲ ಹಾಗೆ ಈಗ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ ನನಗೆ ಒಂದು ಸ್ವಲ್ಪ ಸ್ವೀಟ್ ಇ ಇರಲಿ ಅಂತ ಅನ್ನಿಸ್ತು ಮತ್ತು ಮೆಕ್ಕಿರೋ ತುಪ್ಪನೂ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕೈ ಆಡಿಸ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತೆಂಗಿನ ತುರಿನ ಅದು ದೊಡ್ಡ ದೊಡ್ಡದಕ್ಕಿರೋದಕ್ಕೆ ಸ್ವಲ್ಪ ಮಿಕ್ಸರ್ ಜಾರಲ್ಲಿ ಗ್ರೈಂಡ್ ಮಾಡ್ಕೊಂಡ್ರಾಯ್ತು ಈಗ ಮೆಕ್ಕಿರೋ ತುಪ್ಪ ಹಾಕ್ಕೊಂಡೆ ಸೊ ಸ್ವಲ್ಪ ತುರಿ ತುರಿಯಾಗಿ ಸಿಗೋದು ಸಿಕ್ಕಿದ್ರೆ ಓಕೆ ಅಂದರೆ ಹಾಗೆ ಹಾಕ್ಕೋಬೋದಿಲ್ಲ ಅಂದರೆ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೋದು ಇಟ್ಸ್ ಅಪ್ ಟು ಯು ಹೇಗೆ ಮಾಡಬೇಕು ಅಂತ ಅಂದ್ಕೋತಿರೋ ಆ ಥರ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಯಾರಾದರೂ ಬಂದಾಗ ಅರ್ಜೆಂಟಾಗಿ ಮಾಡ್ಕೋಬೇಕು ಅಂದಾಗ ಮಾಡ್ಕೋಬೋದು ಹಾಗೆ ಈಗ ನೋಡಿ ಗಟ್ಟಿ ಗಟ್ಟಿ ಆಗ್ತಾ ಬಂದಿದೆ ಒಂಥರ ಗುಳ್ಳೆ ಗುಳ್ಳೆ ಥರ ಬಾಯಲ್ಲಿ ಬಾಯಲ್ ನೀರು ಇದೆ ಅಲ್ವಾ ತುಂಬ ಟೇಸ್ಟಿ ಅಂತ ಅನಿಸುತ್ತೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಇದೇ ಥರ ಮಾಡಿ ತ್ರೀ ಕಪ್ ಅಂದರೆ ಟು ತುಂಬ ಸಿಹಿ ಆಗಿಬಿಡತ್ತೆ ಸಕ್ಕರೆ ಸೊ ಅಷ್ಟು ಹಾಕೋಕ್ಕೂ ಬೇಡಿ ಹಾಗೆ ಗಟ್ಟಿಯಾಗ್ತಾ ಬರಬೇಕು ಸೊ ತೆಗಿಯಕ್ಕೆ ಆಗತ್ತೆ ಅಂತ ಆಗುವಾಗ ಏಲಕ್ಕಿ ಹಾಕೋಬೇಕು ಈಗ ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮಿಕ್ಸ್ ಮಾಡಬೇಕು ಏಲಕ್ಕಿ ಹಾಕ್ಕೊಂಡು ತೆಗೆಯೋಕ್ಕಾಗತ್ತೆ ಅಥವಾ ತೆಗೆಯೋದ್ರಿಂದ ಒಂದು ಟೆನ್ ಮಿನಿಟ್ಸ್ ಮೊದಲೇ ಹಾಕೋಬೇಕು ಸೊ ಆ ಫ್ಲೇವರೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಕೇಸರಿನೂ ಹಾಕಿದ್ದೀವಿ ಏಲಕ್ಕಿನೂ ಹಾಕಿದ್ದೀವಿ ಇದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಏನೂ ಹಾಕೋಲ್ಲ ಹಾಗೆ ಮಾಡ್ತೀವಿ ಇದು ಬೇಕ್ರೀಲಿ ಬರೋ ಥರನೇ ಬರುತ್ತೆ ನೋಡಿ ಎಲ್ಲ ಬಿಟ್ಟು ಬರ್ತಾ ಇದೆ ಸೊ ಅದು ಅದರಷ್ಟಕ್ಕೆ ಬೀಳಬೇಕು ಬಣಲೆಯಿಂದ ತಟ್ಟೆಗೆ ಈ ಥರ ಬರುತ್ತೆ ಈ ಥರ ಬಂದಮೇಲೆ ಸ್ವಲ್ಪ ಬಿಸಿ ಇದ್ದಾಗಲೇ ಗೆ ಗೆರೆ ಹಾಕಿ ಇಟ್ಕೋಬೇಕು ಆವಾಗ ಆಮೇಲೆ ಪೀಸಸ್ಗಳು ಚೆನ್ನಾಗಿ ಬರುತ್ತೆ ಬೇಕಾದ ಆಕಾರದಲ್ಲಿ ಕಟ್ ಮಾಡ್ಕೋಬೋದು ಯಾವ ಆಕಾರದಲ್ಲಿ ಬೇಕೋ ಆಕಾರದಲ್ಲಿ ನಾನು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಈ ಸ್ವೀಟ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಸೆವೆನ್ ಕಪ್ ಬರ್ಫಿ ಆಗಿದೆ ಅಂತ ಅನ್ಕೋತೀನಿ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಇನ್ನೂ ಸಿಗ್ತೀನಿ ಬೇರೆ ಬೇರೆ ಹೊಸ ಹೊಸ ರೆಸಿಪಿ ಜೊತೆ ಬಾಯ್ ಬಾಯ್